ರಾಮನಗರ ಪ್ರವಾಸಕ್ಕೆ ಹೋಗ್ತಿದ್ದೀರಿ ಸರ್, ಅಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಪ್ರತಿಭಟನೆ ಆಗ್ತಾ ಇದೆ, ಬಿಜೆಪಿ ಒಂದು ಯಾವ ರೀತಿ ಹೋರಾಟ ಸರ್? ಬಹಳ ಮುಖ್ಯವಾಗಿ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಹೆಡ್ ಕ್ವಾರ್ಟರ್ಸ್, ಇದೇನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಿನ ಅವರ ಒಂದು ಸ್ವಂತ ಹಣದಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್. ಅಲ್ಲಿಗೆ ಸ್ಯಾಂಕ್ಷನ್ ಆಗಿರುವಂಥದ್ದು, ಅಲ್ಲಿಗೆ ಸ್ಥಾಪನೆ ಆಗಿರೋದು ಕೆಂಗಲ್ ಹನುಮಂತಯ್ಯನವರ ಹೆಸರಿಟ್ಟು ಆ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಿರುವಂಥದ್ದಿದೆ. ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಒಂದನ್ನು ಕನಕಪುರಕ್ಕೆ ಇವರು ತಗೊಂಡೋಗ್ಲಿಕ್ಕೆ ಶಕ್ತಿ ಇಲ್ಲ. ಇವತ್ತು ಕನಕಪುರ ಜನರನ್ನು ಶೀತು ಅಂತಾರೆ ಇವರಿಗೆ. ಯಾಕೆ ರಾಮನಗರದಲ್ಲಿ ನಮ್ಮ ಸೋದರರಿಗೆ, ನಮ್ಮ ರಾಮನಗರ, ನಮ್ಮ ಕೆಂಗಲ್ ಹನುಮಂತಯ್ಯನವರು ನಿರ್ಮಾಣ ಮಾಡಿರುವಂತಹ ರಾಮನಗರಕ್ಕೆ ಅಗೌರವನ ತರುವಂತಹ ಕೆಲಸ ಯಾವೊಬ್ಬ ವ್ಯಕ್ತಿನೂ ಮಾಡಂಗಿಲ್ಲ ಅಂತನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇವರು ಯಾವುದನ್ನು, ಇದು ಮನವರಿಕೆನೂ ಇಲ್ಲ, ಇದರ ಸೂಕ್ಷ್ಮತೆಯೂ ಇಲ್ಲ, ಯಾವ ಲೋಕದಲ್ಲಿದ್ದಾರೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಇಷ್ಟು ನಾನು ಪವರ್ಫುಲ್ ಅಂತ ಹೇಳ್ತಾರೆ, ಒಂದು ಪವರ್ಫುಲ್ ಆಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂತ ಅಸಹಾಯಕತೆ ಇವರಿಗಿದೆಯಾ? ಕೊಡಬೇಕಿದ್ರೆ ಕೊಡಲಿ. ಇವತ್ತು ಕನಕಪುರ ಜನರನ್ನು ಇದು ಒಪ್ಪಲ್ಲ, ರಾಮನಗರದಿಂದ ಇದನ್ನು ಕಳ್ತಾನ ಮಾಡಿಕೊಂಡು ಅಲ್ಲಿಂದ ತಗೊಂಡೋಗುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದನ್ನ ಯಾರೂ ಒಪ್ಪಲ್ಲ. ಅವ್ರಿಗೆ ಅಲ್ಲಿನ ಶಾಸಕರೂ ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವ್ರು ಏನು ಮಾಡ್ತಿದ್ದಾರು ಗೊತ್ತಿಲ್ಲ. ಇವತ್ತು ಜನ ಇವರಿಗೆ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ಪರಿಣಾಮಕಾರಿಯಾಗಿ. ಇವತ್ತು ಪಾಠ ಕಲಿಸುವಂಥ ಇಷ್ಟು ಭಾವನೆಗಳಿಗೆ ಅಗೌರವನ ತೋರಿಸಿ ಕೆಂಗಲ್ ಹನುಮಂತಯ್ಯನವರ ಈ ಮೆಡಿಕಲ್ ಕಾಲೇಜ್ ಅಂತ ಹೆಸರಿನ ನಾಮಕರಣ ಆಗಿದೆ ರಾಮನಗರದಿಂದ, ಇದನ್ನು ಸ್ಥಳಾಂತರ ಮಾಡ್ತಿರೋದು ಸಂಪೂರ್ಣವಾಗಿ ಇಡೀ ನಾಡಿನ ಜನತೆ, ರಾಮನಗರದ ಜನತೆ ಎಲ್ಲರೂ ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ. ಇದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಒಂದು ಮಾತಾಡಿದ್ರೆ, ನವರಂಗಿ ನಾರಾಯಣ ಮಾತಾಡಲಿ ಅಂತ ಒಂದು ರೀತಿ ಕೇವಲವಾಗಿ ನೋಡಿ, ಅವ್ರ ಹಿನ್ನೆಲೆ ನೋಡಿ, ಅವ್ರ ಹಿನ್ನೆಲೆ ನೋಡಿದ್ರೆ ಏನೋ ಒಂದು ಭಗವಂತನ ಆಶೀರ್ವಾದಲ್ಲಿ, ಏನೋ ಜನರ ಆಶೀರ್ವಾದಲ್ಲಿ ಇವತ್ತು ಒಂದು ಸ್ಥಾನಕ್ಕೆ ಬಂದಾರೆ ಅಂತ ಅಹಂಕಾರದ ಮಾತು ಬಿಟ್ಬಿಡಿ. ಬತ್ವಾಳರು, ಹಿಂಬಾಲಿಕರಾಗಿರೋರು, ಕಾಫಿ ಟೀ ಕುಡ್ಕೊಂಡು ಕೂತಿರೋರು, ಕೊಟ್ಟವರು, ಇಂಥವ್ರೇ ದೊಡ್ಡ ಮಾತಾಡೋಂಥದ್ದಾದರೆ, ಆ ಆಲೂಗೆಡ್ಡೆ ಹಾಕಿ ಬಂಗಾರ ತೆಗೆದಿರೋಂಥ ಇಂಥ ಹಿನ್ನೆಲೆ ಇರೋರು, ಇವ್ರ ಇತಿಹಾಸ ಹಿನ್ನೆಲೆ ನೋಡಿದ್ರೆ ಕಷ್ಟ. ಇವರಿಗೆ ನನ್ನ ಬಗ್ಗೆ ಮಾತಾಡೋಂಥ ಒಂದೇ ಒಂದು ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.